ಈ ಪ್ಲಾಸ್ಟಿಕ್ ಶೀಟ್ಸ್ನೆಲ್ಲ ಗೆಟ್ ಇಟ್ ಕ್ಲಿಯರ್ ಮ್ಯಾನ್. ಈ ವರ್ಚುವಲ್ ಕ್ಲಿನಿಕ್ನ ಅವಶ್ಯಕತೆ ಏನು? ಅಸ್ವಚ್ಛತೆ ಡಾಕ್ಟರ್ ಸುಚೇತ್ ಅವರು ಮೆಡಿಕಲ್ ಹೆಲ್ತ್ ಆಫೀಸರ್. ಇವತ್ತಿನ ಈ ಆಸ್ಪತ್ರೆ ಉನ್ನತೀಕರಣ ಆದಮೇಲೆ ಪರಿಪೂರ್ಣತೆಯನ್ನು ಕೊಟ್ಟಾಗ ಏನೆಲ್ಲ ಮೊದಲು ಇದ್ದಂಥ ಸೌಲಭ್ಯಗಳು ಈಗಿರೋಂಥ ಸೌಲಭ್ಯಗಳ ಬಗ್ಗೆ ಡಾಕ್ಟರ್ ಸುಚೇತ್ ಅವರೇ ತಾವು ತಿಳಿಸ್ಬೋದು. ನಮಸ್ತೆ ಸರ್. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಗಳ ಅಲ್ಲದೆ ಸರ್ ಸುತ್ತಮುತ್ತ ನಮಗೆ ಇಲ್ಲಿ ಶಿವಾಜಿನಗರ ಮತ್ತು ಗಾಂಧಿನಗರ ಬೊಮ್ಮನಹಳ್ಳಿಯಿಂದ ದಾಸರಹಳ್ಳಿಯಿಂದ ಕೂಡ ಪೇಷಂಟ್ಸ್ಗಳು ಸುಮಾರು ಬರ್ತಾ ಇದ್ದಾರೆ. ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ನಮಗೆ ಬೇರೆ ಪಿ ಎಚ್ ಸಿಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಅಂದರೆ ವೈದ್ಯರು, ಸ್ಟಾಫ್ ನರ್ಸು, ANM ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಮಾತ್ರ ಇದ್ದರು. ಈಗ ನಮ್ಮ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ 4 ಫೆಸಿಲಿಟೀಸ್ಗಳನ್ನ ನಾವು ಅಪ್ಡೇಟ್ ಮಾಡಿದ್ದೀವಿ. ಮತ್ತು ಬರೋಂಥ ಎಲ್ಲ ಪೇಷಂಟು ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ ಇದೆ. ಪ್ರತಿಯೊಬ್ಬರು ಇವತ್ತೇನು ಪೇಪರು ಚೀಟಿ ಇಟ್ಕೊಳ್ಳೋಂಗಿಲ್ಲ. ಹೌದು ಸರ್. ಸೊ ಅದೊಂದು ವಿಶೇಷವಾಗಿ ಇವತ್ತೆಲ್ಲ ಇಲ್ಲಿ ಬಂದಂಥ ಪ್ರತಿಯೊಂದು ಪೇಷಂಟಿನ ದಾಖಲೆಗಳು ಅಥವಾ ನಾಗರಿಕರ ಏನೇ ತಪಾಸಣೆಗೆ ಬಂದವರು ಸಮಗ್ರವಾಗಿ ಇಂಟಗ್ರೇಟ್ ಆಗಿದೆಯಲ್ಲ ಈ ಕಂಪ್ಲೀಟ್ ಫೆಸಿಲಿಟಿ ಇಸ್ ಬಿನ್ ಇಂಟಗ್ರೇಟೆಡ್. ಹೌದು ಸರ್. ಈ ಹಾಸ್ಪಿಟಲ್ ಅಂತ ಹೇಳಿ ನಾವು ಮಾಡಿದ್ದೀವಿ. ಈ ಹಾಸ್ಪಿಟಲಲ್ಲಿ ರಿಜಿಸ್ಟ್ರೇಷನಿಂದ ಹಿಡಿದು ಕ್ಲಿನಿಕಲ್ ಫಾರ್ಮಸಿ ಲ್ಯಾಬ್ಗಳಿಂದ ಹಿಡಿದು ನಮ್ದೆಲ್ಲ ಡಿಜಿಟಲೈಸ್ಡ್ ಆಗಿದೆ. ಇದಲ್ಲದೆ ಪೇಷಂಟ್ಗಳಿಗೆ ಈಗ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು, ನೆಕ್ಸ್ಟ್ ಟೈಮ್ ಬರಬೇಕು ಅಂದರೆ ಫಾಲೋಅಪ್ ಬರಬೇಕಂದ್ರೆ ಅವರೆಲ್ಲ ರೆಕಾರ್ಡ್ಸ್ನ ತರಬೇಕಿತ್ತು. ಆದರೆ ಇಲ್ಲಿ ಅವರ ಫೋನ್ ನಂಬರು ಇಲ್ಲ ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಸಾಕು, ಅವರ ಪ್ರೀವಿಯಸ್ ರೆಕಾರ್ಡ್ಸ್ ಎಲ್ಲ ನಾವು ಇಲ್ಲಿ ವ್ಯೂ ಮಾಡ್ಬೋದು. ನಾವು ಬೇರೆ ಹಾಸ್ಪಿಟಲ್ ಅವ್ರು ತೋರಿಸ್ತೀವಿ ಅಂತ ಅಂದ್ರೂ ಆ ಕಾರ್ಡ್ ನಂಬರಿಂದ ಅವರು ಡಿಜಿಟಲ್ ಬೇರೆ ಹಾಸ್ಪಿಟಲ್ಗಳಲ್ಲಿ ಹೋದಾಗ ಅಂದರೆ ನಾವು ರೆಫರ್ ಮಾಡಿದಾಗ ಐಯರ್ ಹಾಸ್ಪಿಟಲ್ನಲ್ಲಿ ಅಲ್ಲಿ ಕೂಡ ಅವರು ನಾವು ಇಲ್ಲಿ ಟ್ರೀಟ್ ಮಾಡಿದ್ದಂಥದ್ದನ್ನ ವ್ಯೂ ಮಾಡ್ಬೋದು. ಆಯುಷ್ಮಾನ್ ಭಾರತಿನ ಮೂಲಕ, ಆರೋಗ್ಯ ಕರ್ನಾಟಕದ ಮೂಲಕ, ಯಶಸ್ವಿನಿಯ ಮೂಲಕ ಸಮಗ್ರವಾಗಿ ಪರಿಪೂರ್ಣವಾಗಿರುವಂತಹ ಸಂಪೂರ್ಣ ಆರೋಗ್ಯ ಸೇವೆಗಳನ್ನು ಕೊಡ್ತಾ ಇದ್ದೀರಾ. ಈಗೇನು ನೀವು ತಾವು ಹೇಳಿದ್ದೀರಾ ಡಿಜಿಟಲ್ ಹೆಲ್ತ್ ಕ್ಲಿನಿಕ್ ಮತ್ತು ವರ್ಚುವಲ್ ಹೆಲ್ತ್ ಕ್ಲಿನಿಕ್, ಡಿಜಿಟಲ್ ಹೆಲ್ತ್ ಕ್ಲಿನಿಕ್ನ ಒಂದು ಸೌಕರ್ಯ ಫೆಸಿಲಿಟೀಸ್ ಏನೆಲ್ಲ ನೀವು ಮಾಡಿದ್ದೀರಾ ತಾವು ತೋರಿಸುವಂಥದ್ದಾಗುತ್ತಾ? ಖಂಡಿತ ಸರ್. ಗೌರ್ಮೆಂಟ್ ಹಾಸ್ಪಿಟ್ಲು ಅನ್ನೋ ಫೀಲಿಂಗೇ ಇಲ್ಲ ನನಗೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾವ ರೀತಿ ಇದೆ ಟ್ರೀಟ್ಮೆಂಟು, ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆಯಿತು. ಹೇಗೆ ಇಲ್ಲಿ ನಮ್ಮಲ್ಲಿ ಯಾರು ಹೇಳಿದ್ರು ನಿಮಗೆ ಇಲ್ಲಿ ಬರಲಿಕ್ಕೆ ಉಷಾರಾಣಿ ಅವರೇ, ಇಲ್ಲಿ ಈ ಫೆಸಿಲಿಟಿ ಇದೆ ಅಂತ ಯಾರು ಹೇಳಿದ್ರು? ಇಲ್ಲೇ ನಾವು ನಿಯರೇ ಇದ್ದೀವಿ. ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ರಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ರೀಓಪನಿಂಗ್ ಮಾಡಿದ್ರಲ್ಲ, ಓಪನಿಂಗ್ ಟೈಮಲ್ಲಿ ನಿಮಗೆಲ್ಲ ಇರುತ್ತೆ. ಮಾತುಕತೆ ಅಸ್ವಚ್ಛತೆ, ಮಾತುಕತೆ ಅಸ್ವಚ್ಛತೆ.